ಸ್ನೇಹಿತರೆ ನಮಸ್ತೆ ನಾನು ಗಜಾನಂದ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಆಲ್ರೆಡಿ ಆ ವಿಡಿಯೋಗಳನ್ನ ನೋಡಿರ್ತೀರಾ ಇವಾಗ ಏನಪ್ಪಾ ಅಂದ್ರೆ ಇದೇ ತಿಂಗಳ ಹದಿನೇಳನೇ ತಾರೀಕಿನ ಕೇವಲ ಉಳಿದಿರೋದು ಹತ್ತು ದಿನ ಏಳು ದಿನ ಮಾತ್ರ ಏಳು ದಿನದಲ್ಲಿ ನೀವೇನಾದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಿಸ್ಲಿಲ್ಲ ಅಂದ್ರೆ ಫಸ್ಟ್ ಟೈಮ್ ನೀವೇನಾದ್ರು ಅಪೆನ್ಸ್ ಮಾಡಿದ್ರೆ ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಬಂದ್ರೆ ಎರಡ್ ಸಾವಿರ ರೂಪಾಯಿ ದಂಡ ಕಟ್ಬೇಕಾಗತ್ತೆ ಪ್ರತಿ ದಿನ ದಂಡ ಕಟ್ಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಅಂತ ಹೇಳ್ತಾ ಇವಾಗ ಯಾವ ರೀತಿ ಬುಕ್ ಮಾಡೋದು ಅದೇ ರೀತಿ ಎಚ್ ಎಸ್ ಎಫ್ ಪಿ ಯಾವ ರೀತಿ ಬುಕ್ ಮಾಡೋದು ಎಸ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ವಿಡಿಯೋ ಮಾಹಿತಿ ಇದ್ರಲ್ಲಿ ತಿಳಿಸುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊಬೈಲ್ ಅಲ್ಲೇ ನೀವು ನೀವೇ ಅಪ್ಲೈನ ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಕ್ಲಿಕ್ ನ ಮಾಡಿಕೊಳ್ಳಿ ಫ್ರೆಂಡ್ಸ್ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ನಿಮ್ಮ ಕ್ರೋಮ್ ಬ್ರೌಸರ್ ಗೆ ಹೋಗಿ ಇಲ್ಲ ಅಂದ್ರೆ ಗೂಗಲ್ ಹೋಗ್ಬಿಟ್ಟು ಅಂದ್ರೆ ಎಸ್ ಐ ಐ ಎಂ ಡಾಟ್ ಇನ್ ಇವಾಗ ಏನ್ ನೋಡ್ತಾ ಇದ್ರೆ ಎಸ್ ಐ ಎಂ ಡಾಟ್ ಇನ್ ಅಂತ ಹಾಕೊಳ್ಳಿ ಇಲ್ಲಾಂದ್ರೆ ಅಂದ್ರೆ ಎಚ್ ಎಸ್ ಆರ್ ಪಿ ಅಂತ ಹಾಕೋ ಎಚ್ ಎಸ್ ಆರ್ ಪಿ ಅಂತ ಎಚ್ ಎಸ್ ಆರ್ ಪಿ ಬುಕಿಂಗ್ ಅಂತ ಹಾಕೊಂಡ್ರೆ ಅಲ್ಲಿ ಕೆಳಗಡೆ ಸೆಕೆಂಡ್ ಒನ್ ಬರುತ್ತೆ ಏನಂದ್ರೆ ಡಬ್ಲ್ಯೂ 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 ಎಸ್ಐ ಡಾಟ್ ಇನ್ ಅಂತ ಬರುತ್ತೆ ಅದನ್ನ ನೀವು ಕೂಡ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಎಸ್ ಐ ಎಂ ಆ ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ ಇವಾಗ ಏನ್ ನೋಡ್ತಾ ಇದ್ರೆ ಈ ರೀತಿ ಪೇಜ್ ಬರುತ್ತೆ ಮೇಲ್ಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಡೆಸ್ಟಾಪ್ ಸೈಟ್ ಗೆ ಹಾಕೊಳ್ಳಿ ಫಸ್ಟ್ ಗೆ ಸೈಟ್ಗೆ ಹಾಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರೋದು ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆ ನೋಡಿ ಲಾಗಿನ್ ಅಂತಿದೆ ಲಾಗಿನ್ ಪಕ್ಕ ಒಂದು ಎಚ್ ಎಸ್ ಆರ್ ಪಿ ಅಂತ ಕಾಣಿಸ್ತಾ ನಿಮ್ಗೆ ಇದನ್ನ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಇಲ್ಲಿ ಏನಂದ್ರೆ ಎಚ್ ಎಸ್ ಎಫ್ ಪಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಫುಲ್ ನೇಮ್ ಹಾಕಿ ಏನಂದ್ರೆ ನಿಮ್ದು ಯಾವುದು ನಿಮ್ದು ಆರ್ ಸಿ ಎನ್ ಇರುತ್ತೆ ಆರ್ ಸಿ ಎಲ್ ಯಾವ ರೀತಿ ನೇಮ್ ಇದೆ ಆ ರೀತಿ ನೇಮ್ ನ ಹಾಕೊಳ್ಳಿ ಅದೇ ರೀತಿ ಇಮೇಲ್ ಐ ಡಿ ಹಾಕಿ ಸ್ಟೇಟ್ ಹಾಕಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮತ್ತೆ ಮೊಬೈಲ್ ನಂಬರ್ ಹಾಕಿ ಡಿಸ್ಟಿಕ್ ಹಾಕಿ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಿ ನೋಡಿ ನಾ ಇವಾಗೆಲ್ಲ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಬರುತ್ತೆ ಏನಪ್ಪಾ ಅಂದ್ರೆ ನಮ್ಮ ಸ್ಟೇಟ್ ನ ಆಗ್ಲೇ ಹಾಕಿದ್ರಲ್ಲ ಸ್ಟೇಟ್ ತಗೊಂಡಿರುತ್ತೆ ಡಿಸ್ಟಿಕ್ ನ ನೀವು ತಗೋಬೇಕಾಗತ್ತೆ ಯಾವ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ನೀವು ಹಾಕೊಳ್ಳಿ ನಾನು ಬೆಂಗಳೂರು ಅರ್ಬನ್ ಅಂತ ಹಾಕೊಂಡಿದೀನಿ ಅದೇ ರೀತಿ ಟೂ ವೀಲರ್ ತ್ರೀ ವೀಲರ್ ಅಂದ್ರೆ ಟೂ ವೀಲರ್ ಇದೆ ತ್ರೀ ವೀಲರ್ ಇದೆ ಕಾರ್ ಎಸ್ ವಿ ಎಮ್ ಯು ವಿಡಬ್ಲ್ಯೂ ವ್ಯಾನ್ ಅದೇ ರೀತಿ ಬಸ್ ಟ್ರಕ್ಕು ಎಲ್ಲ ಇದಾವೆ ಅದ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಗಾಡಿ ಬಂದ್ಬಿಟ್ಟು ಯಾವ ಕಂಪ್ನಿದು ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಯಾವ ಕಂಪ್ನಿದು ಅಂತ ಇಟ್ಕೊಳ್ಳಿ ನಿಮ್ ಜನ ಟೂ ವೀಲರ್ ಆಗಿದ್ರೆ ರೇಂಜ್ ಬಂದ್ಬಿಟ್ಟು ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಎಂಬತ್ತು ಆ ಟೂ ವೀಲರ್ ಏನಾರು ಹೈ ಅಂಡ್ ಎವರೇಜ್ ಏನಾರು ಇದ್ರೆ ಅಂದ್ರೆ ಜಾಸ್ತಿ ಇದು ದುಡ್ಡಿಂದ ಏನಾರು ಇದ್ರೆ ನಾನ್ನೂರಿಂದ ಐನೂರು ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ ಇವಾಗ ನಂದು ಹೋಂಡಾ ಆಕ್ಟಿವ್ ಇದೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಾನು ಹೋಂಡಾ ಮೇಲೆ ಕ್ಲಿಕ್ ನ ಮಾಡ್ಕೊತೀನಿ ಕ್ಲಿಕ್ ನ ಮಾಡ್ಕೊಂಡ್ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಆರ್ಡರ್ ಇವರ್ ಎಚ್ ಎಸ್ ಆರ್ ಪಿ ನೌ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ್ ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ ಏನಪ್ಪಾ ಅಂದ್ರೆ ಸರ್ವರ್ ಸಿಕ್ಕಾಪಟ್ಟೆ ಬಿಜಿ ಇದೆ ಅಂದ್ರೆ ಎಷ್ಟೊತ್ತವರೆಗೂ ವೇಟ್ ಮಾಡ್ಬೇಕು ನಾವು ಯಾಕಪ್ಪ ಅಂತಂದ್ರೆ ಎಲ್ಲರೂ ಇವಾಗಲೇ ಕೊನೆ ಮೂಮೆಂಟ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಎಲ್ರೂ ಬುಕ್ ಮಾಡ್ಕೋತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಬೇಗ ಬುಕ್ ಮಾಡ್ಕೊಳ್ಳಿ ಯಾರೆಲ್ಲ ಸ್ವಿಗಿ ಆಗಿರು ಜೊಮ್ಯಾಟೊ ಎಲ್ರಿಗೂ ಬೇಕೇ ಬೇಕು ಎರಡ್ ಸಾವಿರದ ಹದಿನೆಂಟ್ರಗಿಂತ ಹತ್ತೊಂಬತ್ತರಗಿಂತ ಮುಂಚೆ ಯಾರೆಲ್ಲ ತಗೊಂಡಿದ್ರಲ್ಲ ಅವರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಿಸ್ಲೇಬೇಕು ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಕಡ್ಡಾಯ ಆಗೋ ಓಕೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನೇನೆಲ್ಲ ಹಾಕ್ಬೇಕು ಅಂದ್ರೆ ಆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಯಾವ ಸ್ಟೇಟ್ ಅಲ್ಲಿ ಇದೆ ಸ್ಟೇಟ್ ಹಾಕಬೇಕು ಅದೇ ರೀತಿ ಫಿಟ್ನೆಸ್ ಲೊಕೇಶನ್ ಹಾಕ್ಬೇಕು ಎಚ್ ಎಸ್ ಆರ್ ಪಿ ಎಚ್ ಎಸ್ ಆರ್ ಪಿ ಆರ್ಡರ್ ಟೈಪ್ ಬೇಕು ಟೈಪ್ ಹಾಕ್ಬೇಕು ಟೈಪ್ ಅಂದ್ರೆ ಡೀಲರ್ ಪ್ರೀಮಿಯರ್ ಅದೇ ರೀತಿ ಹೋಮ್ ಫಿಟ್ಮೆಂಟ್ ಅಂದ್ರೆ ಡೀಲರ್ ಪ್ರೀಮಿಯಂ ಅಂದ್ರೆ ನಿಮ್ಮ ನಿಯರೆಸ್ಟ್ ಡೀಲರ್ ಹತ್ರ ಹೋಗಿ ತಗೋಬೇಕಾಗತ್ತೆ ಫಿಟ್ ಮಾಡಿ ಕೊಡ್ತಾರೆ ಹೋಮ್ ಫಿಟ್ಮೆಂಟ್ ಅಂದ್ರೆ ನಿಮ್ಮ ಲೊಕೇಶನ್ಗೆ ಅದು ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅಂತ ತಗೊಳ್ಳಿ ಆಲ್ಮೋಸ್ಟ್ ನೀವು ಡೀಲರ್ ಪಿಟ್ಮೆಂಟ್ ಡೀಲರ್ ಪ್ರಮಿಸಿಸಿದ ಅದನ್ನ ತಗೊಳ್ಳಿ ಯಾಕಂದ್ರೆ ಬೇಗ ಬರುತ್ತೆ ಅಂದ್ರೆ ಯಾಕೆಂದ ಹೋಮ್ ಫಿಟ್ಮೆಂಟ್ ಅಂದ್ರೆ ಅದು ಲೇಟ್ ಆಗುತ್ತೆ ಬರಕ್ಕೆ ಓಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ನೋಡಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪಿನ್ ಕೋಡ್ ಹಾಕ್ತೀರಾ ಪಿನ್ ಕೋಡ್ ಹಾಕದ್ಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಾಗತ್ತೆ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನೋಡಬಹುದು ನೀವು ಎಚ್ ಎಸ್ ಆರ್ ಪಿ ಆಡೋ ಟೈಪ್ ಇದೆ ಆಡೋ ಟೈಪ್ ನೀವು ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಅಂತ ತಗೊಳ್ಳಿ ಅಂದ್ರೆ ಡ್ಯಾಮೇಜ್ ಅದೇ ರೀತಿ ಡ್ಯಾಮೇಜ್ ಗಳು ಅಂದ್ರೆ ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸೆಲೆಕ್ಟ್ ಮಾಡಿದ್ಮೇಲೆ ಪಿನ್ ಕೋಡ್ ಹಾಕಿ ರಿಜಿಸ್ಟರ್ ನಂಬರ್ ಹಾಕಿ ಅದೇ ರೀತಿ ವೆಹಿಕಲ್ ಚಾ ನಂಬರ್ ಹಾಕಿ ಅದೇ ರೀತಿ ಇಂಜಿನ್ ನಂಬರ್ ಹಾಕಿ ಇವ ಯಾವ ಯಾವ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಿಮ್ದು ಐಡಿ ಇರುತ್ತಲ್ಲ ಆರ್ ಸಿ ಇದೆ ಆರ್ ಸಿ ದಲ್ಲಿ ಚಾಚಿಸ್ ನಂಬರು ಅದೇ ರೀತಿ ವೆಹಿಕಲ್ ಇಂಜಿನ್ ನಂಬರು ಎರಡು ಇರ್ತವೆ ಅದರಲ್ಲಿ ಇರುತ್ತೆ ಅದ್ರಲ್ಲಿ ನೋಡಿ ಹೆಂಗಿದೆ ಹಂಗೆ ಹಾಕೊಳ್ಳಿ ಹಾಕಿದ್ಮೇಲೆ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಕೊಡಿ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜ್ ಓಪನ್ ಆಯ್ತು ಏನಂದ್ರೆ ನೀವು ಸಿಟಿ ಹಾಕೋಬೇಕಾಗತ್ತೆ ಅಂದರೆ ಯಾವ ಸಿಟಿಗೆ ನೀವು ಹೋಗಿ ಹಾಕ್ಸ್ಕೋತೀರಾ ನಾನು ಎಲ್ಲಿ ಹೋಗಿ ಹಾಕ್ಸ್ಕೋತೀರ ಅಂತ ಹೇಳ್ಬಿಟ್ಟು ಯಾಕೆ ನಾನು ಬೆಂಗಳೂರು ಅಂತ ತಗೊಂಡೆ ಬೆಂಗಳೂರು ಅಂತ ತಗೊಂಡ್ಮೇಲೆ ನೆಕ್ಸ್ಟ್ ಬಂದ್ರೆ ನಮಗೆ ಇಲ್ಲಿ ಡೀಲರ್ ಎಚ್ ಎಸ್ ಆರ್ ಪಿ ಅಂದ್ರೆ ಕೆಲವೊಂದೆಲ್ಲ ಬರುತ್ತೆ ಹೆಬ್ಬಾಳು ಅದೇ ರೀತಿ ಜೆ ಪಿ ನಗರ್ ಎಲ್ಲ ಬರ್ತವೆ ಅದು ಯಾವ್ದು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪಾ ಬರುತ್ತೆ ಅಂತಂದ್ರೆ ನಿಮ್ಗೆ ಅಂದ್ರೆ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಬರುತ್ತೆ ಡೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಯಾವೆಲ್ಲ ಅಪಾಯಿಂಟ್ಮೆಂಟ್ ಗಳಿದಾವೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸುತ್ತೆ ಓಕೆ ಆ ಎಲ್ಲ ಅಪಾಯಿಂಟ್ಮೆಂಟ್ಗಳನ್ನ ನೀವು ನೋಡ್ಬೇಕಾಗುತ್ತೆ ಯಾವತ್ತ ಖಾಲಿ ಇದೆ ಅಪಾಯಿಂಟ್ಮೆಂಟು ಅವತ್ತು ಬುಕ್ ಮಾಡ್ಕೋಬೇಕಾಗುತ್ತೆ ಅವತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಟೈಮಿಂಗು ಕೇಳುತ್ತೆ ನು ಬುಕ್ ಮಾಡ್ಕೊಳ್ಳಿ ಇವಾಗ ನಾನು ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೋಡ್ತಾ ಇದ್ದೀರಾ ಬೆಂಗಳೂರು ಹಾಕಿದೀನಿ ನಾನು ದಾಸರಳ್ಳಿ ಹಾಕಿದೀನಿ ಯಾಕಂದ್ರೆ ನಂಗೆ ಬೇರೆ ಕಡೆ ಸಿಗ್ಲಿಲ್ಲ ನೋಡ್ಬಿಟ್ಟು ಬೇರೆ ಬೇರೆ ಚೂಸ್ ಮಾಡ್ಕೊಂಡು ಬೇಗ ಎಲ್ಲಿ ಬರುತ್ತೆ ಅಲ್ಲಿ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ಆರು ಮೂರು ನನಗೆ ಸಿಕ್ಕಿರೋದು ನೆಕ್ಸ್ಟ್ ಮಂತ್ಗೆ ಒಂದು ತಿಂಗಳಿದೆ ಇನ್ನಪ್ಪ ಏನಪ್ಪಾ ಅಂದ್ರೆ ಇನ್ನು ಇಂದ ಇನ್ನೇ ಮಾಡ್ಕೊಂಡ ಮೇಲೆ ನಾವು ಏನಾದ್ರು ಪೊಲೀಸ್ ಯಾರಾದರೂ ಹಿಡಿದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದ್ರೆ ರಿಜಿಸ್ಟೇಷನ್ ತೋರಿಸಬಹುದು ಇಲ್ಲ ನನ್ನ ಅಪಾಯಿಂಟ್ಮೆಂಟ್ ಅವಾಗ ಸಿಕ್ಕಿದೆ ಇವಾಗ ಸದ್ಯಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಬಹುದು ತೋರಿಸಬಹುದು ಅವಾಗ ಸಿಕ್ಕಿದೆ ನನಗೆ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿಕ್ಕಿದೆ ಓಕೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ನೋಡಬಹುದು ಏನಂದ್ರೆ ರಿಜಿಸ್ಟ್ರೇಷನ್ ಡೇಟ್ ನ ಹಾಕಬೇಕಾಗುತ್ತೆ ರೆಜಿಸ್ಟ್ರೇಷನ್ ಡೇಟ್ ಆಟೋಮೆಟಿಕ್ ತಗೊಂಡಿರುತ್ತೆ ಸ್ಕೂಟರ್ ಅಂತ ತಗೊಂಡಿ ಸ್ಕೂಟರ್ ಅಂತ ಸ್ಕೂಟರ್ ಟೂ ಅಂದ್ರೆ ಸ್ಕೂಟರ್ ಬೈಕ್ ಅಂತ ಕೇಳುತ್ತೆ ಸ್ಕೂಟರ್ ಅಂತ ತಗೊಳ್ಳಿ ನಿಮ್ದು ಯಾವ್ದು ಅಂತ ತಗೊಳ್ಳಿ ನಾನ್ ಟ್ರಾನ್ಸ್ಪೋರ್ಟ್ ಪೆಟ್ರೋಲು ಅದು ಅದೆಲ್ಲ ತಗೊಂಡ್ಬಿಡುತ್ತೆ ರಿಜಿಸ್ಟ್ರೇಷನ್ ಓನರ್ ನೇಮ್ ಇನ್ನೊಂದ್ಸತಿ ಓನರ್ ನೇಮ್ ನ ಹಾಕಬೇಕಾಗತ್ತೆ ಇವಾಗ ಓನರ್ ನೇಮ್ ನ ಹಾಕ್ಬಿಟ್ಟು ಬಿಲ್ಲಿಂಗ್ ಸ್ಟೇಟ್ ಹಾಕ್ಬಿಟ್ಟು ಕರ್ನಾಟಕದ ಕರ್ನಾಟಕ ಯಾವ ಸ್ಟೇಟ್ ಇದೆ ಸ್ಟೇಟ್ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮಗೆ ಬಿಲ್ಲಿಂಗ್ ಅಡ್ರೆಸ್ ಬರುತ್ತೆ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ನ ಈ ರೀತಿ ಏನು ನೋಡ್ತಾ ಇದ್ರೆ ಈ ರೀತಿ ಬಿಲ್ಲಿಂಗ್ ಅಡ್ರೆಸ್ನ ಹಾಕೊಳ್ಳಿ ಬಿಲ್ಲಿಂಗ್ ಅಡ್ರೆಸ್ ಹಾಕೋದ್ಮೇಲೆ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅದಕ್ಕೊಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಓ ಟಿ ಪಿ ಬರುತ್ತೆ ಅದನ್ನ ಓ ಟಿ ಪಿ ಹಾಕಿ ಒ ಟಿ ಪಿ ಹಾಕಿದ ತಕ್ಷಣ ಇಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಎಷ್ಟು ರೂಪಾಯಿ ಇದೆ ಅಂತ ತೋರಿಸುತ್ತೆ ನನಗೆ ಎಷ್ಟು ಮುನ್ನೂರ ಐವತ್ತು ಮುನ್ನೂರ ಹತ್ತು ರೂಪಾಯಿ ಬಂದಿದ್ದು ಎಚ್ ಎಸ್ ಆರ್ ಪಿ ಇದು ಅದೇ ರೀತಿ ಕನ್ವೆನ್ಸೇಷನ್ ಫ್ರೀ ಬಂದ್ಬಿಟ್ಟು ಐವತ್ತು ಐವತ್ತು ರೂಪಾಯಿ ಜಿ ಎಸ್ ಟಿ ಅರವತ್ನಾಲ್ಕು ರೂಪಾಯಿ ಟೋಟಲ್ ಬಂದ್ಬಿಟ್ಟು ನಾನ್ನೂರ ರೂಪಾಯಿ ಆಗಿದೆ ಅದ್ರ ಮೇಲೆ ಒಂದು ಟಿಕ್ ಮಾರ್ಕ್ ಇದೆಲ್ಲ ಚೌಕ್ ಬಾಕ್ಸ್ ಮೇಲೆ ಇದೆಲ್ಲ ಟಿಕ್ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮ್ಗೆ ಯಾವ ರೀತಿ ಪೇ ಮಾಡ್ತೀರಾ ಅಂತ ಕೇಳ್ತೇನೆ ನೆಟ್ ಬ್ಯಾಂಕಿಂಗ್ ಇದೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ಯೂ ಆರ್ ಕೋಡ್ ವಾಲೆಟ್ ಯಾವುದಿದೆ ಅದರ ನೀವು ಕೂಡ ಪೇ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ಪೇ ಆಗುತ್ತೆ ವೇಟ್ ಮಾಡಿ ಒಂದು ನಿಮಿಷ ವೇಟ್ ಮಾಡಿ ಪೇ ಆಗುತ್ತೆ ಪೇ ಆದಮೇಲೆ ಇಲ್ಲಿ ಪ್ರಿಂಟ್ ಇಯರ್ ಅಂತ ಬರುತ್ತೆ ನೋಡಿ ಇವಾಗ ನೋಡ್ತಾ ಇದ್ರಲ್ಲ ನಾನು ಸಕ್ಸಸ್ಫುಲ್ ಆಯ್ತು ಆಲ್ರೆಡಿ ಇವಾಗ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ನಾನು ಪಿ ಡಿ ಎಫ್ ಕೂಡ ತಗೊಂಡಿದೀನಿ ಈ ಇಷ್ಟೇ ಸ್ನೇಹಿತರ ಇಷ್ಟೇ ಮಾಡ್ಬೇಕಾಗಿರೋದು ನೀವು ಎಷ್ಟು ನಾನ್ನೂರ ಐವತ್ತು ರೂಪಾಯಿನೋ ಆಯ್ತು ಎಷ್ಟು ಆಯ್ತು ನಾನು ಇನ್ನೊಂದ್ಸತಿ ನೋಡಬೋಣ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಆಯ್ತು ನಾವೇನಾದ್ರು ಈಗ ಮಾಡ್ಸಿಲ್ಲ ಅನ್ಕೊಳ್ಳಿ ಅವ್ರ ಏನಾದ್ರು ಕೇಳಿದಾಗ ನಮ್ಮ ಹತ್ರ ಮಾಡ್ಸಿರೋ ಡಾಕ್ಯುಮೆಂಟು ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಫೈನ್ ಬೋರ್ಡ್ ಹಾಕ್ಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನ ಆದಷ್ಟು ಶೇರ್ ಮಾಡಿ ಝೊಮ್ಯಾಟೋಸ್ ಯಾರೆಲ್ಲ ಡೆಲಿವರಿ ಪಾರ್ಟ್ನರ್ ಇದಾರೆ ಯಾರಲ್ಲ ಡಿಲಿವರಿ ನಿಮ್ ಗ್ರೂಪ್ ಗಳೆಲ್ಲ ಇದಾವೆ ಗ್ರೂಪ್ ಗಳಿಗೂ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಗೊತ್ತಾಗ್ಲಿ ಬೇಗ ಬೇಗ ರಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾಕಂದ್ರೆ ದುಡಿಯೋದೇ ಐನೂರು ಸಾವಿರ ದುಡಿತಾ ಇರ್ತೀವಿ ಅದೇ ದುಡ್ಡನ್ನ ಅಲ್ಲಿ ಹೋಗ್ಬಿಟ್ರೆ ಏನ್ ಮಾಡಕ್ ಹೇಳಿ ಅದಕ್ಕೋಸ್ಕರ ಇದನ್ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವತ್ತಿದ್ರೂ ನಾವು ಮಾಡಿಸ್ಲೇಬೇಕು ಅದಕ್ಕೋಸ್ಕರ ಇವಾಗ್ಲೇ ಬುಕ್ ಮಾಡ್ಕೊಂಡ್ಬಿಡಿ ಯಾಕೆ ದಂಡ ಕಟ್ಟೋದೇಳಿ ಅದಕ್ಕೋಸ್ಕರ ಅಂತ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಕೊಡ್ತು ಅಂತ ಅನ್ಕೋತೀನಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆದಷ್ಟು ನಿಮ್ಮ ಓಲ್ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ Thank you. Thank you so much. Bye bye.